नमस्ते फ्रेंड्स, कन्नड एक्सलेंस अकाडमी चैनल के स्वागत। ई वीडियो भारत ऐतिहासिक स्थल मत्तु अवुगळा प्रामुख्यतेयन्न नोडोण। स्थल यावेंदरे अजंता, अमृतसर, अयोध्या, अमरावती, बादामी, बेलूरु, बेंगळूरु, चौरी चौरा, दयुधामन। सामान्य ज्ञानक्कागि ई एल्ला स्थळगळ ಹೆಸರನ್ನು ನಾವು ಕೇಳಿಯೇ ಇರುತ್ತೇವೆ, ಅವುಗಳ ಐತಿಹಾಸಿಕ ಮಹತ್ವವನ್ನು ತಿಳಿಯೋಣ. ಮೊದಲಿಗೆ ಅಜಂತಾ. ಅಜಂತಾ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಇಲ್ಲಿನ ಗುಹಾಂತರ ದೇವಾಲಯಗಳಲ್ಲಿ ಬೌದ್ಧ ಶಿಲ್ಪಗಳು ಮತ್ತು ವರ್ಣಚಿತ್ರಗಳು ಇವೆ. ನಾವು ನೋಡುತ್ತಿರುವ ಚಿತ್ರ ಅಮೃತಸರ, ಇದು ಪಂಜಾಬಿನಲ್ಲಿದೆ. ಇಲ್ಲಿನ ಸ್ವರ್ಣ ಮಂದಿರವನ್ನು ಸಿಖ್ಖರ ನಾಲ್ಕನೇ ಗುರುವಾದ ರಾಮದಾಸ್ ರವರು ನಿರ್ಮಾಣ ಮಾಡಿದರು. ಇನ್ನು ನಂತರದ ಸ್ಥಳವನ್ನು ನೋಡೋಣ, ಅಮರಾವತಿ. ಅಮರಾವತಿಯ ಬೌದ್ಧ ಸ್ತೂಪ ಇದು ಆಂಧ್ರ ಪ್ರದೇಶದಲ್ಲಿದೆ. ಇಲ್ಲಿ ಬೌದ್ಧ ಅವಶೇಷಗಳು ಏರಳವಾಗಿ ದೊರಕಿವೆ. ಅಮರಾವತಿ ಆಂಧ್ರ ಪ್ರದೇಶದ ಪ್ರಸಿದ್ಧ ನಗರ. ಇನ್ನು ಅಯೋಧ್ಯಾ ರಾಮ ಜನ್ಮಭೂಮಿ, ಇದು ಉತ್ತರ ಪ್ರದೇಶದಲ್ಲಿದೆ. ರಾಮ ಜನ್ಮಭೂಮಿ ಬಾಬರಿ ಮಸೀದಿ ವಿವಾದ ನಡೆದ ಒಂದು ಸ್ಥಳ. ನವಾಬನ ಕಾಲದಲ್ಲಿ ಡಾಲ್ ಔಸಿಯ ವಶವಾಯಿತು. ನಂತರದ ಸ್ಥಳವನ್ನು ನೋಡೋಣ, ಬಾದಾಮಿ ಚಾಳುಕ್ಯರ ರಾಜಧಾನಿ ಬಾದಾಮಿ. ಬಾದಾಮಿ ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ಹೆಸರು ವಾತಾಪಿ, ಚಾಳುಕ್ಯರ ರಾಜಧಾನಿ. ಒಂದೇ ಬಂಡೆಯನ್ನು ಕೊರೆದು ನಿರ್ಮಿಸಿದ ಇಲ್ಲಿನ ದೇವಾಲಯಗಳು ಇಲ್ಲಿನ ಮುಖ್ಯ ಆಕರ್ಷಣೆಯಾಗಿದೆ. ಇನ್ನು ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನೋಡುತ್ತಿದ್ದೇವೆ. ಇದು ಹೊಯ್ಸಳ ದೊರೆ ವಿಷ್ಣುವರ್ಧನ ನಿರ್ಮಿಸಿದ ದೇವಾಲಯ. ಇದು ಹಾಸನ ಜಿಲ್ಲೆಯಲ್ಲಿದೆ. ತಲಕಾಡು ಸಮೀಪ ಜಯ ಗಳಿಸಿದ ಹೊಯ್ಸಳ ದೊರೆ ವಿಷ್ಣುವರ್ಧನ ನಿರ್ಮಿಸಿರುವ ಚನ್ನಕೇಶವ ದೇವಾಲಯ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಬೆಂಗಳೂರು ಯಲಹಂಕ ದೊರೆಗಳಿಂದ ಪ್ರಸಿದ್ಧಿ ಪಡೆದ ಸ್ಥಳ. ಮೈಸೂರು ರಾಜ್ಯವಿದ್ದಾಗ ಕ್ರಿಸ್ತಶಕ 1831 1881 ಬ್ರಿಟಿಷ್ ಕಮಿಷನರ್ಗಳ ರಾಜಧಾನಿಯಾಗಿತ್ತು. ಕಾರ್ನ್ ವಾಲೀಸನ ಕಾಲದಲ್ಲಿ ಎರಡು ದಂಡು ಪ್ರದೇಶ ನಿರ್ಮಾಣಗೊಂಡಿತ್ತು. ಇನ್ನು ನಂತರದ ಸ್ಥಳವನ್ನು ನೋಡೋಣ, ಚೌರಿ ಚೌರಾ. ಇದು ಉತ್ತರ ಪ್ರದೇಶದಲ್ಲಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪೊಲೀಸರು ಗೃಹಗಳಿಗೆ ಬೆಂಕಿ ಹಚ್ಚಿದಾಗ ಕ್ರಾಂತಿಕಾರಿಗಳು ಪೊಲೀಸರ ಗುಂಡಿಗೆ ಬಲಿಯಾದರು. ಇನ್ನು ನಂತರದ ಪ್ರದೇಶವನ್ನು ನೋಡೋಣ, ದಮನ್. ಗುಜರಾತ್ ಬಳಿ ಇರುವ ದಮನ್ ಕ್ರಿಸ್ತಕ 1559 ಪೋರ್ಚುಗೀಸರ ಅಧೀನಕ್ಕೊಳಪಟ್ಟಿತ್ತು. ಕ್ರಿಸ್ತಶಕ 1961 ದಿಯು ಮತ್ತು ಗೋವಾದೊಂದಿಗೆ ಕೇಂದ್ರಾಡಳಿತಕ್ಕೊಳಪಟ್ಟಿತ್ತು. ಕ್ರಿಸ್ತಶಕ 1987 ಗೋವಾಕ್ಕೆ ರಾಜ್ಯದ ಸ್ಥಾನಮಾನ ನೀಡಿದ್ದರಿಂದ ಈಗ ದಿಯು ಮತ್ತು ದಮನ್ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ. ಇದಿಷ್ಟು ಭಾರತದ ಐತಿಹಾಸಿಕ ಸ್ಥಳಗಳ ಪ್ರಾಮುಖ್ಯತೆ. ಸ್ಥಳಗಳು ಅಜಂತಾ, ಅಮೃತಸರ, ಅಯೋಧ್ಯಾ, ಅಮರಾವತಿ, ಬಾದಾಮಿ, ಬೇಲೂರು, ಬೆಂಗಳೂರು, ಚೌರಿ ಚೌರಾ, ದಯು ಮತ್ತು ದಾಮನ್. ಸಾಮಾನ್ಯವಾಗಿ ಈ ಎಲ್ಲ ಸ್ಥಳಗಳನ್ನು ನೋಡಿದ್ದರೂ ಐತಿಹಾಸಿಕ ಮಹತ್ವವನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯ ತಿಳಿಯೋಣ.